ವಯನಾಡಿನಲ್ಲಿ ಸುರಂಗ ನಿರ್ಮಾಣಕ್ಕೆ ಮುಂದಾದ ಕೇರಳ ಸರ್ಕಾರ. ಭೂಕುಸಿತ ಪೀಡಿತ ಪ್ರದೇಶದಲ್ಲಿ ಶೀಘ್ರವೇ ಕಾಮಗಾರಿ ಆರಂಭ ಆಗಲಿದೆಯಾ? ಆತುರದಿಂದ ಟೆಂಡರ್ ಕರೀತ ಕೇರಳ ಸರ್ಕಾರ. ಸುರಂಗ ನಿರ್ಮಾಣಕ್ಕೆ ಪರಿಸರ ಕ್ಲಿಯರೆನ್ಸ್ ಸಿಗಲೇ ಇಲ್ಲ ಯಾಕೆ? ಪರಿಸರವಾದಿಗಳು ಈ ಬಗ್ಗೆ ಹೇಳ್ತಿರೋದೇನು? ಸರ್ಕಾರದ ವಿರುದ್ಧ ನಡೆಯಲಿದೆಯಾ ಉಗ್ರ ಪ್ರತಿಭಟನೆ? ಸಿಎಂ ಪಿಣರಾಯಿ ವಿಜಯನ್ ಕೊಟ್ಟ ಸ್ಪಷ್ಟೀಕರಣವೇನು? ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೋಜಿಕೋಡ್ ವಯನಾಡ್ ಸುರಂಗ ರಸ್ತೆ ಯೋಜನೆಗೆ ಹಸಿರು ನಿಶಾನೆ ತೋರಿದ್ದಾರೆ. ಕೇರಳ ಸರ್ಕಾರ ವಯನಾಡು ಕೋಜಿಕೋಡ್ ನಡುವೆ ಅವಳಿ ಸುರಂಗ ಯೋಜನೆಗೆ ಟೆಂಡರ್ ಕೂಡ ಕರೆದಿದೆ. ಸುರಂಗ ನಿರ್ಮಾಣ ಕಾರ್ಯ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಅಂತ ಕೋಜಿಕೋಡ್ ತಿರವಂಬಾಡಿಯ ಸಿಪಿಎಂ ಶಾಸಕ ಲಿಂಟೋ ಜೋಸೆಫ್ ಕೂಡ ಹೇಳಿದ್ದಾರೆ. ಭೋಪಾಲ್ ಮೂಲದ ದಿಲೀಪ್ ಬಿಲ್ಡ್ಕಾನ್ ಅತಿ ಕಡಿಮೆ ಅಂದ್ರೆ 1341 ಕೋಟಿ ರೂಪಾಯಿಗೆ ಬಿಡ್ಡಿಂಗ್ ಸಲ್ಲಿಸಿದ್ದು ಮಾರ್ಚ್ನಲ್ಲಿ ಸುರಂಗದ ಕಾಮಗಾರಿ ಆರಂಭವಾಗಲಿದೆ ಅಂತ ಹೇಳಲಾಗಿದೆ. ವಯನಾಡಿನ ಮೆಪ್ಪಾಡಿಯಿಂದ ಕೋಜಿಕೋಡ್ ಅನಕಂ ಕೋಯಿಲ್ವರೆಗಿನ 8.7 ಕಿಲೋಮೀಟರ್ ಸುರಂಗ ರಸ್ತೆ ನಿರ್ಮಾಣ ನಡೆಯಲಿದೆ. ಕೇರಳ ಸರ್ಕಾರ ನಿರ್ಮಾಣಕ್ಕೆ ಮುಂದಾಗಿರುವ ಈ ಸುರಂಗವನ್ನ ದೇಶದ 3ನೇ ಅತಿ ಉದ್ದದ ಸುರಂಗ ಮಾರ್ಗ ಅಂತ ಹೇಳಲಾಗಿದ್ದು, ಸುರಂಗ ನಿರ್ಮಾಣಕ್ಕೆ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಕಾಡುಗಳು ಮತ್ತು ಬೆಟ್ಟಗಳನ್ನ ನೆಲಸಮ ಮಾಡಲಾಗುತ್ತೆ. ಸುರಂಗ ರಸ್ತೆ ಯೋಜನೆಗೆ ಅಗತ್ಯವಿರುವ 92% ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅಂತ ಲೋಕೋಪಯೋಗಿ ಸಚಿವ ಮೊಹಮ್ಮದ್ ರಿಯಾಜ್ ಹೇಳಿದ್ದಾರೆ. ತಾಮರಸೇರಿ ಘಾಟ್ ರಸ್ತೆಯಲ್ಲಿನ ಟ್ರಾಫಿಕ್ ದಟ್ಟಣೆಗೆ ಪರಿಹಾರವಾಗಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಸುರಂಗ ಯೋಜನೆಯ 1/4 ವೆಚ್ಚದಲ್ಲಿ ವಯನಾಡ್ನಲ್ಲಿರುವ ಘಾಟ್ ರಸ್ತೆಗಳ ಸಂಚಾರ ದಟ್ಟಣೆ ಕಡಿಮೆ ಮಾಡಬಹುದು ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಸುರಂಗ ನಿರ್ಮಾಣ ಯೋಜನೆಗೆ ಆಡಳಿತ ಪಕ್ಷದ ಶಾಸಕರಾಗ್ಲಿ ವಿರೋಧ ಪಕ್ಷದ ಶಾಸಕರಾಗ್ಲಿ ಯಾವುದೇ ವಿರೋಧ ವ್ಯಕ್ತಪಡಿಸಿಲ್ಲ. ಪರಿಸರ ಇಲಾಖೆಯ ಕ್ಲಿಯರೆನ್ಸ್ ಇಲ್ಲದೆ ಯಾಕೆ ಸುರಂಗ ಯೋಜನೆಗೆ ಟೆಂಡರ್ ಕರೀತು ಸರ್ಕಾರ? ಕೇಂದ್ರ ಪರಿಸರ ಅರಣ್ಯ ಸಚಿವಾಲಯದಿಂದ ಸುರಂಗ ನಿರ್ಮಾಣಕ್ಕೆ ಕೇರಳ ಸರ್ಕಾರ ಅನುಮತಿಯನ್ನ ಪಡೆದುಕೊಂಡಿಲ್ಲ, ಆದರೆ ಯೋಜನೆಯ ಜಾರಿಗೆ ಸರ್ಕಾರ ಆತುರ ತೋರಿದೆ ಅಂತ ಆರೋಪಿಸಲಾಗಿದೆ. ಸುರಂಗ ಯೋಜನೆ ಬಗ್ಗೆ ಎಸ್ಇಎಸ್ಸಿ ಕಳವಳ. ವಯನಾಡ್ ಸುರಂಗ ಯೋಜನೆ ಬಗ್ಗೆ ರಾಜ್ಯ ಮಟ್ಟದ ತಜ್ಞರ ಮೌಲ್ಯಮಾಪನ ಸಮಿತಿ ಕಳವಳ ವ್ಯಕ್ತಪಡಿಸಿದ್ದು, ಸುರಂಗ ಯೋಜನಾ ಪ್ರದೇಶವು ಪರಿಸರ ಸೂಕ್ಷ್ಮ ಪ್ರದೇಶವಾಗಿದೆ ಅಂತ ಹೇಳಿದೆ. 2019 ಭೂಕುಸಿತ ಸಂಭವಿಸಿದ ಪುತ್ತುಮಲ ಗ್ರಾಮದ ಆಸುಪಾಸಿನಲ್ಲೇ ಪ್ರಸ್ತಾವಿತ ಸುರಂಗ ಮಾರ್ಗ ಹಾದು ಹೋಗಲಿದ್ದು, ಪುತ್ತಮಲ ಗ್ರಾಮದ 0.85 ಕಿಲೋಮೀಟರ್ ದೂರದಲ್ಲಿ ಸುರಂಗ ಮಾರ್ಗವನ್ನು ಕೊರೆಯಲಾಗುತ್ತೆ. ಈ ಸುರಂಗ ರಸ್ತೆಯ ಬಗ್ಗೆ ಪರಿಸರವಾದಿಗಳಿಂದ ಗಂಭೀರ ಕಳವಳ ವ್ಯಕ್ತವಾಗಿದೆ. ಭೂಕುಸಿತದ ನಂತರ ಸ್ಥಳೀಯ ಜನರಿಂದ ಸುರಂಗ ಯೋಜನೆಗೆ ಬಲವಾದ ಪ್ರತಿರೋಧ ವ್ಯಕ್ತವಾಗಿದೆ. ಸುರಂಗ ನಿರ್ಮಾಣ ಕಾರ್ಯ ಮುಂದುವರೆದರೆ ಗಂಭೀರವಾದ ಪ್ರತಿರೋಧ ಎದುರಿಸಬೇಕಾಗುತ್ತೆ ಅಂತ ಪ್ರಕೃತಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಎನ್ ಬಾದುಶಾ ಹೇಳಿದ್ದಾರೆ. ದಟ್ಟ ಕಾಡುಗಳು, ಪಶ್ಚಿಮ ಘಟ್ಟಗಳ ನೆಲಸಮದಿಂದ ಇನ್ನಷ್ಟು ಭಯಾನಕ ಭೂಕುಸಿತದಂತಹ ದುರಂತ ಸಂಭವಿಸಬಹುದು ಅನ್ನೋದು ಪರಿಸರವಾದಿಗಳು ಸ್ಥಳೀಯರ ಆತಂಕವಾಗಿದೆ. ಸುರಂಗ ಮಾರ್ಗವನ್ನ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ, ಸುರಂಗ ರಸ್ತೆಗಳು ಎಲ್ಲಿಯೂ ಅನಾಹುತಗಳಿಗೆ ಕಾರಣವಾದ ಬಗ್ಗೆ ನಿದರ್ಶನವಿಲ್ಲ, ಜನರು ಆತಂಕ ಪಡಬೇಕಾಗಿಲ್ಲ, ಪ್ರಸ್ತಾವಿತ ಯೋಜನೆಯನ್ನು ಮುಂದುವರಿಸುವುದಾಗಿ ಸಿಎಂ ಪಿಣರಾಯಿ ವಿಜಯನ್ ಸಮಜಾಯಿಷಿ ನೀಡಿದ್ದಾರೆ. ವಯನಾಡು ಪರಿಸರ ಸೂಕ್ಷ್ಮ ಪ್ರದೇಶವಾಗಿದ್ದು ಇತ್ತೀಚಿನ ಭೂಕುಸಿತದಲ್ಲಿ 400 ಹೆಚ್ಚಿನ ಮಂದಿ ಮೃತಪಟ್ಟಿದ್ರು. ಈ ಮಧ್ಯೆ ಸುರಂಗ ಯೋಜನೆಗೆ ಕೇರಳ ಸರ್ಕಾರ ಮುಂದಾಗಿರುವುದು ಪರಿಸರವಾದಿಗಳು ಮತ್ತು ಸ್ಥಳೀಯರ ವಿರೋಧಕ್ಕೆ ಕಾರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.